ಬಂದಿರೋ ಅಂತದ್ದು. ಸೊ ನಾವು ಒಂದು ಪುಟ್ಟ ನಾಟಕದ ನಂತರ ನಾಟಕದೊಂದಿಗೆ ನಿಮ್ಮೆಲ್ಲರಿಗೂ ಈ ಹಲ್ಲುಗಳನ್ನು ಹತ್ತಿಸುವುದು ಹೇಗೆ, ಉಸಿರಾಟವನ್ನು ತಡೆಯುವುದು ಹೇಗೆ, ಮತ್ತು ಹಲ್ಲು ಸೆಟ್ಟಿನ ಹಲವಾರು ವಿಧಾನಗಳು ಇದೆಲ್ಲದರ ಬಗ್ಗೆ ನಿಮ್ಮೊಂದು ಚಿಕ್ಕ ನಾಟಕದ ಮುಖಾಂತರ ನಾವು ಹೇಳಲು ಇಷ್ಟಪಡ್ತೇವೆ. ಮೊದಲನೇ ದೃಶ್ಯ ತರಕಾರಿ ಮಾರುಕಟ್ಟೆ ಬೆಂಗಳೂರಿನಲ್ಲಿ ಒಂದು ಕಡೆ. ಇವಾಗ ನೀವೆಲ್ಲರೂ ಈ ದೃಶ್ಯವನ್ನು ಗಮನಿಸಿದರೆ ಇಲ್ಲಿರೋ ಜಮೀನಮ್ಮ ಅನ್ನೋ ಪೇಷೆಂಟ್ ಅವರು ಹೇಳ್ತಿದ್ದಾರೆ 5-6 ವರ್ಷ ಆಗೋಯ್ತು ಅವರಿಗೆ ಆಕ್ಚುಲಿ ಗೊತ್ತೇ ಇಲ್ಲ ಯಾವಾಗ ಹಲ್ಲೆಲ್ಲ ಕಳ್ಕೊಂಡಿದ್ದು ಅಂತ. ಸೊ 5-6 ವರ್ಷ ಆದ ನಂತರ ಬಂದು ಹಲ್ಲಿಗೆ ಸೆಟ್ ಹಾಕ್ಸ್ಬಿಟ್ಟು ಆ ಹಲ್ಲಿಗೆ ಸೆಟ್ ಟೈಟ್ ಆಗಿರ್ಬೇಕು, ಅದು ಚೆನ್ನಾಗಿ ಬರ್ಬೇಕು ಅಂತ ಕೇಳ್ಕೊಳ್ಳೋದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ಸೊ ನಿಮ್ಗೆ ಎಲ್ಲರಿಗೂ ಈ ಒಂದು ದೃಶ್ಯ ಚೆನ್ನಾಗಿ ಗೊತ್ತೇ ಇದೆ ಅಂತ ಕಾಣುತ್ತೆ. ಯಾಕಂದ್ರೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಹಲ್ಲೆಲ್ಲ ಹೋದ್ಮೇಲೆ ನಮ್ಮ ಬಸಳೆಗಳು ಮತ್ತೆ ದೌಡೆ ಇದೇ ತರ ಕಾಣುತ್ತದೆ. ಸೊ ಇದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಇದಕ್ಕೆ ನಮಗೆ ಹಲ್ಲಿಗೆ ಸೆಟ್ ಕೊಡ್ಲಿಕ್ಕೆ ನಮ್ಗೆ 3 ತರ ವಿಧಾನಗಳು. ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಇದು ಗೊತ್ತೇ ಇದೆ, ತೆಗೆದು ಹಾಕುವಂತಹ ಹಲ್ಲಿನ ಸೆಟ್. ಸೊ ಇದು ಇವಾಗ ಡಾಕ್ಟರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಇದೆಲ್ಲ ಯಾವ್ದಾರ ಅಪಾಯಿಂಟ್ಮೆಂಟ್ ಎಲ್ಲ ಅವರು ನಿಮ್ಗೆ ಹೇಳ್ತಾರೆ. ಬೇಸಿಕಲಿ ಇದು ಹೆಂಗೆ ಅಂದ್ರೆ ನಿಮ್ದು ಇವಾಗ ನೋಡಿ ಈ ಜಮೀನಮ್ಮ ಅವರು ಹೇಳ್ತಾರೆ 5 ವರ್ಷ ಆದ್ಮೇಲೆ ಬಂದಿದ್ದಾರೆ ಅಂತ. ಸೊ ಹಲ್ಲೆಲ್ಲ ಹೋದ್ಮೇಲೆ 5 ವರ್ಷ ನಮ್ಮ ಬಾಯಲ್ಲಿ ಏನೆಲ್ಲ ಆಗುತ್ತೆ, ಸೊ ಆ ದೌಡೆ ಎಲ್ಲ ಎಷ್ಟು ಸವಿಯುತ್ತೆ, ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ನಮ್ಗೆ ದೌಡೆ ಎಷ್ಟು ಇವಾಗ ನಾವು ಒಂದು ಮನೆ ಕಟ್ಟಬೇಕು ಅಂದ್ರೆ ಅದಕ್ಕೊಂದು ನಮ್ಮ ಬಾಯ ಅಂತ ಒಂದು ಗಟ್ಟಿ ಇರಬೇಕು. ಆ ಬಾಯವನ್ನು ನಾವು ಒಂದು 3-6 ತಿಂಗಳಷ್ಟು ಕ್ಯೂರಿಂಗ್ ಎಲ್ಲ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಗಟ್ಟಿಯಾದ ಮನೆಯನ್ನು ಕಟ್ತೇವೆ. ಸೊ ಅದೇ ತರ ನೀವು ಹಲ್ಲೆಲ್ಲ ತೆಗೆದ ನಂತರ ಎಲ್ಲ ಹಲ್ಲು ಹೋದ ಮೇಲೆ ಅದು ನೀವು ಎಲ್ಲ ಕರೆಕ್ಟ್ ಆಗಿ ಮಸಾಜ್ ಮಾಡಿ, ಸ್ವಲ್ಪ ನಾವು ಉಗುರು ಬಿಸಿ ನೀರಲ್ಲಿ ಉಪ್ಪಾಕ್ತು ಮಸಾಜ್ ಮಾಡಿ ಅಂತ ಎಲ್ಲ ಹೇಳ್ತೀವಿ. ಆತರ ನೀವು ಒಂದು 3-6 ತಿಂಗಳು ಮಾಡಿದ ನಂತರ ನಮ್ಮ ಹತ್ರ ಹಲ್ಲಿನ ಸೆಟ್ ಹಾಕ್ಸಕ್ ಬಂದ್ರೆ ಖಂಡಿತವಾಗಿ ಅದೇ ಫೌಂಡೇಶನ್ ಅಥವಾ ಬಾಯ ಅಂತ ನಾವು ಹೇಳ್ತಾ ಇದೀವಿ, ಅದು ನಿಮ್ಮ ಹಲ್ಲಿನ ಸೆಟ್ಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅವಾಗ ನಿಮ್ಮ ಹಲ್ಲಿನ ಸೆಟ್ ಯಾವುದೇ ಕಾರಣಕ್ಕೂ ನೀವು ತೆಗೆದು ಹಾಕುವ ಹಲ್ಲಿನ ಸೆಟ್ಟೆ ಹಾಕ್ಸ್ಕೊಂಡು ಅದ್ರ ಕಡೆ ಆರಾಮಾಗಿ ನಿಮ್ಗೆ ಏನ್ ಬೇಕೋ ಅದು ತಿನ್ಕೊಂಡು ಆರಾಮಾಗಿ ಇರಬಹುದು. ಆದ್ರೆ ಕೆಲವೊಬ್ಬರು ಈ ನಮ್ಮ ಪೇಷಂಟ್ ಹೇಳಿದಂತೆ 5-6 ವರ್ಷದ ನಂತರ ಬರ್ತಾರೆ. ಸೊ ಅವಾಗ ಅವರಿಗೆ ಮೊಸಡೆಲ್ಲ ಸೌದೋಗ್ಬಿಟ್ಟಿರುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಅವಾಗ ಅವ್ರು ಬಂದು ನಾನು ಮಾತಾಡ್ತಾ ಇದ್ರೆ ಹಲ್ಲಿನ ಸೆಟ್ಟು ಹೊರಗಡೆ ಬಿಟ್ಬಿಡ್ತಾ ಇದೆ, ಆಗ ಕಳ್ಸಿದ್ರೆ ಬಂದ್ಬಿಡ್ತಾ ಇದೆ, ನೀರು ಕಚ್ ಕುಡಿತಾನು ಬಂದ್ಬಿಡ್ತಾ ಇದೆ, ಈ ತರ ಕೆಲವೊಂದು ಕಂಪ್ಲೇಂಟ್ ಅಲ್ಲಿ ನೀವು ನಮ್ಮ ಹತ್ರ ಎಷ್ಟೋ ಸಲ ಬಂದಿರ್ತೀರಾ. ಸೊ ಬೇಸಿಕಲಿ ಅದಕ್ಕೆ ನಾವೇನ್ ಮಾಡ್ತೀವಿ, ಇನ್ನೊಂದು ಪ್ರೊಸೀಜರ್, ಇದು ಎರಡನೇ ವಿಧಾನ. ಇಲ್ಲಿ ನಾವೇನ್ ಮಾಡ್ತೀವಿ, ಟೈಟೇನಿಯಂ ಅನ್ನೋ ಒಂದು ಲೋಹದ ಒಂದು ಇಂಪ್ಲಾಂಟ್ ಸ್ಕ್ರೂ ಅನ್ನು ಇವಾಗ ಕಂಡುಹಿಡಿದಿದ್ದಾರೆ. ಸೊ ಬೇಸಿಕಲಿ ನಾವೇನ್ ಮಾಡ್ತೀವಿ, ನಿಮ್ದು ದೌಡೆ ಇರುತ್ತಲ್ಲ, ಯೂಶಲಿ ನಮ್ಗೆ ಕೆಳಗಡೆ ದೌಡೆ, ಕೆಳಗಡೆ ಹಲ್ಲಿನ ಸೆಟ್ಟು ಮತ್ತೆ ದೌಡೆ ತುಂಬಾ ಅಫೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಅಲ್ಲೇ ನಮ್ಗೆ ಉಗುಳು ತುಂಬಾ ಇರುತ್ತೆ, ಮತ್ತೆ ತುಂಬಾ ಸವಿಯುವಂಥದ್ದು, ಮತ್ತೆ ಹೆಂಗಸರಿಗೆ ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಮೂಳೆ ಅನ್ನೋದು ತುಂಬಾ ಹೋಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಕೆಳಗಡೆ ಅಂದ್ರೆ ನನಗೆ ಮೇಲ್ಗಡೆ ಹಾಕೋದಿಲ್ಲ ಅಂತ ಹೇಳ್ತಾರೆ, ನಾವು ಮೇಲೂ ಹಾಕ್ತೇವೆ
ಬಟ್ ಕೆಳಗಡೆ ತುಂಬಾ ತುಂಬಾ ಆಫನ್ ಆಗಿ ಹಾಕ್ತಾ ಇರ್ತೀವಿ. ಓಕೆ, ಅದೇನು ಅಂದ್ರೆ ಒಂದು ಟೈಟಾನಿಯಂ ಲೋಹದ ಸ್ಕ್ರೂ ಅನ್ನು ಎರಡು ಅಥವಾ ನಾಲ್ಕು ಡಿಪೆಂಡಿಂಗ್ ಆನ್ ಪೇಷಂಟ್ ಅಂತ ಹೇಳ್ತೀವಲ್ವಾ, ಒಬ್ಬೊಬ್ಬರಿಗೆ ಒಂದೊಂದರ ಎರಡು ಅಥವಾ ನಾಲ್ಕು ಇಂಪ್ಲಾಂಟ್ ಹಾಕ್ತೇವೆ. ಅದೇ ಅಂದ್ರೆ ಎರಡು ಸ್ಟೇಜ್ ಪ್ರೊಸೀಜರ್ ಅಲ್ಲಿ ಹಾಕ್ತೇವೆ. ಹೆಂಗೆ ಅಂದ್ರೆ ಇವತ್ತು ನೀವು ಬಂದಿದ್ದೀರಾ ಅಂದ್ರೆ ಈ ಟೈಟಾನಿಯಂ ಲೋಹವನ್ನು ನಿಮ್ಮ ಮೂಳೆಯಲ್ಲಿ ಇದು ಒಂದು ಹಲ್ಲು ತೆಗೆಯುವಂತ ಒಂದು ಪ್ರೊಸೀಜರ್ ಏನಿದೆ ಅದೇ ತರ ಇದು ಕೂಡ ಒಂದು ಸಿಂಪಲ್ ಪ್ರೊಸೀಜರ್. ಇದಕ್ಕೆ ನೀವು ಯಾವುದೇ ತರದ್ದು ಹೆದರುವಂತ ಏನು ಅವಶ್ಯಕತೆ ಇಲ್ಲ. ಅರ್ಧ ಗಂಟೆಯಲ್ಲಿ ನಾವು ಈ ಎರಡು ಇಂಪ್ಲಾಂಟ್ಗಳು ಅರ್ಧದಿಂದ ಒಂದು ಗಂಟೆಯಲ್ಲಿ ನಾವು ಎರಡು ಇಂಪ್ಲಾಂಟ್ಗಳನ್ನು ನಿಮ್ಮ ಬಾಯಲ್ಲಿ ಹಾಕ್ತೇವೆ. ಆಮೇಲೆ ಒಂದು ಮೂರರಿಂದ ಆರು ತಿಂಗಳು ನಿಮ್ಮ ದೇಹದ ಆರೋಗ್ಯ ಹೆಂಗಿದೆ ಅದರ ಮೇಲೆ ಡಿಪೆಂಡ್ ಆಗಿ ನಾವು ಒಂದು ಆರು ತಿಂಗಳು ಈ ಟೈಟಾನಿಯಂ ಲೋಹದ ಸುತ್ತು ನಿಮಗೆ ಮೂಳೆ ಎಲ್ಲ ಕರೆಕ್ಟ್ ಆಗಿ ಜೋಡಬೇಕಾಗುತ್ತೆ. ಅದಕ್ಕೆಲ್ಲ ಅಂಟ್ಕೊಂಡ್ರೆ ಅಂದ್ರೆ ಬಾಂಡ್ ಆದ್ರೆ ಅವಾಗ ಆ ಟೈಟಾನಿಯಂ ಅಥವಾ ಅದೇನು ಆ ಲೋಹ ಇದೆ ನಾವು ಹಾಕಿದೀವಲ್ವ ಅದು ನಿಮ್ಗೆ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಅದರ ಮೇಲೆ ನಾವೇನ್ ಮಾಡ್ತೀವಿ ಈ ಹಲ್ಲಿನ ಸೆಟ್ ನ ಕೂರಿಸ್ತೀವಿ. ಹಲ್ಲಿನ ಸೆಟ್ ಹಿಂಭಾಗ ಒಳಭಾಗ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಒಂದು ರಂಧ್ರ ತರ ಮಾಡಿಬಿಟ್ಟು ಆ ಹಲ್ಲಿನ ಸೆಟ್ ನ ಒಳಗಡೆ ಕೂರಿಸ್ತೀವಿ. ಸೊ ಇದು ತೆಗೆದು ಹಾಕುವಂತ ಹಲ್ಲಿನ ಸೆಟ್ಟೆ. ಬಟ್ ನಿಮ್ಗೆ ಇವಾಗ ನೀವು ಮಾತಾಡ್ಬೇಕಾದ್ರೆಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ರಲ್ವ ಅಷ್ಟು ಸುಲಭವಾಗಿ ಇದು ಬಂದ್ಬಿಡೋದಿಲ್ಲ. ಯಾಕಂದ್ರೆ ಒಳಗಡೆ ನಾವು ಎರಡು ಅಥವಾ ನಾಲ್ಕು ಟೈಟಾನಿಯಂ ಲೋಹದ ಸ್ಕ್ರೂಗಳನ್ನ ಹಾಕಿದೀವಲ್ವ ಅದು ಬಿಗಿಯಾಗಿ ಇಟ್ಕೊಳ್ಳುತ್ತೆ ಸ್ಕ್ರೂಗಳನ್ನ. ಕೆಲವೊಬ್ರು ಹೇಳ್ತಾರೆ ನಮ್ಗೆ ಇದನ್ನು ಸಮಾಧಾನ ಕೊಡ್ತಾ ಇಲ್ಲ, ಯಾಕೆಂದ್ರೆ ಇದರಲ್ಲಿ ನೀವು ಎಷ್ಟೋ ಜನ ನನಗೆ ಕಂಪ್ಲೇಂಟ್ ಮಾಡ್ತೀರಾ, ನಮ್ಗೆಲ್ಲ ನಾವು ಬಂದಾಗೆಲ್ಲ ಹೇಳ್ತೀರಾ ನಾವು ತಣ್ಣೀರು ಬಿಸಿನೀರೆಲ್ಲ ಕುಡಿಬೇಕಾದ್ರೆ ನಮ್ಗೆ ಮುಟ್ಟೋದಿಲ್ಲ ಅಂಗಳಕ್ಕೆ, ನಮ್ಗೆ ಏನು ನಾವು ತಿಂತಾರೋ ನಮ್ಗೆ ಸ್ಪರ್ಶನೆ ಆಗ್ತಾ ಇಲ್ಲ ಅದೆಲ್ಲ ನೀವು ಕಂಪ್ಲೇಂಟ್ ಮಾಡ್ತೀರ. ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇದೆ. ಅದೇನು ಅಂದ್ರೆ ನೀವು ಇಲ್ಲಿ ನೋಟಿಸ್ ಮಾಡೋದಾದ್ರೆ ನಿಮ್ಗೆ ಇಲ್ಲಿ ನೀವು ಅಂಗಳದ ಪಾರ್ಟ್ ಎಲ್ಲ ನೋಡಿ ಅದೇನು ಪ್ಲೇಟ್ ಇಲ್ಲ ನಿಮ್ಗೆ, ಇದು ಫಿಕ್ಸ್ಡ್. ನಾವೇನು ಈ ಟೈಟಾನಿಯಂ ಲೋಹಗಳು ಆರು ಅಥವಾ ನಾಲ್ಕು ನಿಮ್ದು ಮೇಲ್ಗಡೆ ಮತ್ತೆ ಕೆಳಗಡೆ ದೌಡೆಗಳಲ್ಲಿ ಹಾಕಿ ಇದನ್ನ ನಾವು ಫಿಕ್ಸ್ ಮಾಡಿಬಿಡ್ತೇವೆ. ಆಯ್ತಾ, ಇದೆಲ್ಲ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ ನಾನು ಒಂದು ವಿಡಿಯೋ ಮುಖಾಂತರ ನೀವೆಲ್ಲರೂ ತೋರಿಸ್ತೇನೆ. ಬಟ್ ಇವಾಗ ಸಿ ಈ ಅಂಗಳದನ್ನ ಅದು ಇದ್ರದ್ದು ಒಂದು ಅಡ್ವಾಂಟೇಜ್. ಮತ್ತೆ ಇದು ಫಿಕ್ಸ್ಡ್, ನಿಮ್ಗೆ ದಿನ ತೆಗೆದು ಹಾಕೋ ಅದ್ರದ್ದು ಒಂದು ಹಿಂಸೆ ಅಂತ ನಿಮ್ಗಷ್ಟೇ ಗೊತ್ತು, ಯಾಕಂದ್ರೆ ನೀವು ಅದು ನೋಡ್ತಾ ಇದೀರ ಅದು ಮತ್ತೆ ಅದು ಯಾವಾಗ ಲೂಸ್ ಇರುತ್ತೆ. ಸೊ ಇದು ಒಂದು ಮೂರನೇ ವಿಧಾನ. ಹೆಂಗೆ ಅಂದ್ರೆ ನಾವು ಸ್ಕ್ರೂಗಳೆಲ್ಲ ಹಾಕ್ಬಿಟ್ಟು ಫಿಕ್ಸ್ ಮಾಡ್ಬಿಡ್ತೀವಿ. ನಿಮ್ಮ ಬಾಯಿ ಅಯ್ಯೋ ಡಾಕ್ಟ್ರೆ ನಾವು ತರಕಾರಿ ಮಾರುವವರು ಅಷ್ಟು ಕಾಸು ಇರಲ್ಲ ಡಾಕ್ಟ್ರೆ, ನಮ್ಮ ಹತ್ರ ಹಣ ಇಲ್ಲ ಡಾಕ್ಟ್ರೆ. ಬಿಪಿಎಲ್ ಕಾರ್ಡ್ ಇದೆ ನಿಮ್ಮ ಬಳಿ? ಬಿಪಿಎಲ್ ಕಾರ್ಡ್ ಡಾಕ್ಟ್ರೆ ಮಗನ ಡಾಕ್ಟ್ರೆ ಮಾಡಿಸಿದ್ದೀವಿ. ತೊಂದ್ರೆ ಇಲ್ಲ, ಕೆಎಲ್ಇ ಮೆಡಿಕಲ್ ಕಾಲೇಜ್ನಲ್ಲಿ ದಂತ ವಿಭಾಗ ಇದೆ, ಅದೇ ತಲೆ ಹಾಕೋದು ಮಾಡಿಕೊಡ್ತಾರೆ. ಹೌದಾ ಡಾಕ್ಟ್ರೆ? ಹಾಂ ಡಾಕ್ಟ್ರೆ, ಅದೇ ಮಾಡಿ ಡಾಕ್ಟ್ರೆ. ಐದು ಸಲ ಬರ್ಬೇಕಮ್ಮ ನಿಮ್ಗೆ? ಐದು ಸಲನಾ ಡಾಕ್ಟ್ರೆ? ನಮ್ಮ ಮನೆ ಪಕ್ಕ ಕೆಂಪಮ್ಮ ಇದ್ದಾಳಲ್ಲ ಡಾಕ್ಟ್ರೆ, ಅವಳು ಒಂದಿನ ಹೋಗಿ ಫಿಕ್ಸ್ ಮಾಡ್ಬಿಟ್ರಲ್ಲ ಡಾಕ್ಟ್ರೆ, ನನ್ಗೆ ಹಂಗೆ ಕೊಡಿ, ಸೆಟ್ ಇರುತ್ತಲ್ಲ ರೆಡಿ, ಅದು ಹಾಕ್ಬಿಡಿ ಡಾಕ್ಟ್ರೆ, ನನಗೆ ತುಂಬಾ ಕೆಲಸ ಇದೆ ಡಾಕ್ಟ್ರೆ, ಟೈಮ್ ಇಲ್ಲ ಡಾಕ್ಟ್ರೆ. ಕೊಡಕ್ಕಾಗಲ್ಲ, ಇದನ್ನ ಅಂಗಿ ತಿಳ್ಕೊಂಡಿರಮ್ಮ, ಹಂಗಲ್ಲ ನೀವು ಹೇಳುವ ಪ್ರಕಾರದಲ್ಲಿ ಇದು ಅಮ್ಮ ನೋಡ್ಕೊಳ್ಳಿ. ಇವಾಗ ನೋಡಿ ಇವರೇನು ಕಂಪ್ಲೇಂಟ್ ಮಾಡ್ತಾ ಇದಾರೆ, ನಾನು ಒಂದು ದಿನ ಹೋಗ್ಬಿಟ್ಟು ಯಾರೋ ನಮ್ಮ ಮನೆ ಹತ್ರ ಇರೋರು ಹನಿ ಸೆಟ್ ಹಾಕ್ಸ್ಕೊಂಬಂದ್ಬಿಟ್ರು ಅಂತ, ಅದ್ ಹೆಂಗ್ ಹಾಕ್ತಾರೆ ಇವಾಗ ನಾವು ಸ್ವಲ್ಪ ನೋಡೋಣ. ಅದರ ಒಂದು ದಿನದಲ್ಲಿ ಹನಿ ಸೆಟ್ ಹಾಕೋಕೆ ಇವ್ರಿಗೆ ಅಷ್ಟೇ ಸಾಧ್ಯ ಅಂತ ಕಾಣುತ್ತೆ. ಸೊ ನೋಡಿ ಅವ್ರು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಗಳು ಅದೆಲ್ಲ ಅವ್ರು ಹೆಂಗ್ ಮಾಡ್ತಾ ಇದಾರೆ ಅಂತ ನೀವೆಲ್ಲರೂ ಸ್ವಲ್ಪ ನೋಡ್ಬೇಕಾಗತ್ತೆ. ಒಂದು ಪೇಷಂಟ್ ಆದ್ಮೇಲೆ ಇನ್ನೊಂದು ಪೇಷಂಟ್ಗೆ ಅವರು ಇನ್ಸ್ಟ್ರೂಮೆಂಟ್ಗಳು ಅಥವಾ ಅವ್ರೇನು ಯೂಸ್ ಮಾಡ್ತಾ ಇದಾರೆ ಪದ ಇದೆಲ್ಲ ಅದೆಲ್ಲ ಅವ್ರೇನು ಕ್ಲೀನ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ಅದೇ ನಮ್ಮ ಹತ್ರ ಸಾಕಷ್ಟು ಎವಿಡೆನ್ಸ್ ಇದೆ ಈ ತರ ಏನಾದ್ರು ಇಂಥದ್ರಿಂದ ಇಂಥ ಒಂದು ಚಿಕ್ಕ ಚಿಕ್ಕ ಕಾರಣಗಳಿಂದ ನೀವು ಟೈಮ್ ಇಲ್ಲ ಅಥವಾ ಹಣ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ತರ ಹೋಗಿ ಹಾಕ್ಸ್ಕೊಂಡ್ರೆ ಇದರಿಂದಾಗಿ ಎಷ್ಟೋ ಜನ ಪೇಷಂಟ್ಗಳು ಜೀವ ಕಳ್ಕೊಂಡಿರೋ ಸಾಧ್ಯತೆಗಳು ತುಂಬಾ ಇದಾವೆ. ಯಾಕಂದ್ರೆ ಇವಾಗ ಅದೇನೋ ಮಾಡಬೇಕಾದ್ರೆ ಚಿಕ್ಕ ಪ್ರೊಸೀಜರ್ ಅಲ್ಲಿ ಒಂದು ರಕ್ತ ಬಂತು, ಅದು ನಾಳೆ ಒಳಗೆ ಅದೇ ಒಂದು ಇನ್ಸ್ಟ್ರೂಮೆಂಟ್ ನ ಅದೇ ಒಂದು ಟ್ರೈನ್ ಇನ್ನೊಬ್ಬರು ಬಾಯಿ ಇಡ್ತಾರೆ, ಅದು ಆಯ್ತು ಅಂದ್ರೆ ಅವರಿಗೆ ಹೆಚ್ಚಾಗಿ ಹೆಪಟೈಟಿಸ್ ಬಿ ಈ ತರ ಒಂದು ರೋಗಗಳು ಬರೋ ಕಾರಣಗಳು ಸೂಚನೆಗಳು ಕೂಡ ತುಂಬಾ ಇರುತ್ತದೆ. ಸೊ ನೀವು ಯಾರು ಇಂಥದಕ್ಕೆಲ್ಲ ಎನ್ಕರೇಜ್ ಮಾಡಬಾರ್ದು, ನೀವು ಅಷ್ಟೇ ಅಲ್ಲ ನಿಮ್ಗೆ ತಿಳಿದಿರೋರು ಕೂಡ ಸಹ ನೀವು ಅವರಿಗೆ ಹೇಳಬೇಕು ಈ ತರದನ್ನ ಎನ್ಕರೇಜ್ ಮಾಡ್ಬಿಡಿ. ಅಪಾಯಿಂಟ್ಮೆಂಟ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹೋಗ್ಬಿಟ್ಟು ಅದೇ ತರ ಪ್ರಾಪರ್ ಏನ್ ಪ್ರೊಸೀಜರ್ ಇದೆ ಅದ್ರ ಪ್ರಕಾರನೇ ಮಾಡಿಸ್ಕೊಡಿ ಅಂತ ನೀವೆಲ್ಲರೂ ಬೇರೆಯವರೆಲ್ಲ ಹೇಳಬೇಕು. ಜಾಸ್ತಿ ಆಗ್ತಿದೆ ಅಂತಾನೆ ನಮ್ಮ ಗೌರ್ಮೆಂಟ್ ನಮಗೆ ದಂತ ಭಾಗ್ಯ ಯೋಜನೆ ಅಂತ ಮಾಡಿಬಿಟ್ಟು ನೀವೊಂದು ಒಂದು ಬಿಪಿಎಲ್ ಕಾರ್ಡ್ ಜೆರಾಕ್ಸ್ ಕೊಟ್ಟರೆ ನಿಮ್ಗೆ ನಾವೇ ಫ್ರೀ ಮಾಡಿ ಕೊಡ್ತಾ ಇದೀವಿ. ನೀವು ಒಂದೇ ಏನ್ ಮಾಡ್ಬೇಕು ಅಂದ್ರೆ ನೀವು ಅಪಾಯಿಂಟ್ಮೆಂಟ್ ಪ್ರಕಾರ ಬಂದ್ಬಿಟ್ಟು ಒಂದು ಮೂರರಿಂದ ಐದರಷ್ಟು ಸರಿ ಬಂದ್ಬಿಟ್ಟು ನೀವು ಹನ್ನೆರಡು ಶೆಟ್ ಹಾಕ್ಸ್ಕೊಂಡು ಹೋಗ್ಬೇಕು. ಅದು ಕಷ್ಟ ಅಂತ ಹೇಳಿದ್ರೆ ಅದು ಸರಿಯಾಗಿ ಗೊತ್ತಿಲ್ಲ.
ಅನ್ನು ತೆಗೆದು ಬಿಡುತ್ತಾರೆ. ಇವಾಗ ಏನೇ ಇವರು ಜಮೀನಮ್ಮ ಅವರು ಹೇಳಿದ್ರು ಒಂದು ದಿನದಲ್ಲಿ ಮಾಡ್ಕೊಂಡ್ ಬಂದ್ಬಿಟ್ರು ಅಂತ, ಇದೇ ತರ ಒಂದ್ ದಿನದಲ್ಲಿ ಅವ್ರು ಮಾಡ್ಸ್ಕೊಂಡು ಹೋಗೋದು ಹಲ್ಲಿನ ಸೆಟ್ ನ. ಬಟ್ ಅದನ್ನ ಮಾತ್ರ ಅವ್ರು ನೋಡಿರ್ತಾರೆ. ಅದಾದ್ಮೇಲೆ ಅವ್ರು ಒಂದು ಆರೆಂಟು ತಿಂಗಳು ಆದ ನಂತರ ಅವ್ರು ಯಾವ ಒಂದು ನರಳಿ ನಮ್ಮ ಹತ್ರ ಬರ್ತಾರೆ ಅದನ್ನ ಅವ್ರು ನೋಡಿರೋದಿಲ್ಲ. ಅದು ನಮ್ಗೆ ಗೊತ್ತು, ಹಾಕ್ಸ್ಕೊಂಡಿರೋದಿಲ್ಲ ಎಷ್ಟು ರಕ್ತ ಬರ್ತಾ ಇರುತ್ತೆ, ಅಕ್ಕಪಕ್ಕ ಸಂದೆಲ್ಲ ಡ್ಯಾಮೇಜ್ ಆಗಿರುತ್ತೆ. ಅವಾಗ ನಮ್ಗೆ ಬಂದಿದ್ದು ಫಿಕ್ಸ್ಡ್ ಕೊಡಿ ಅಂದ್ರೆ ಯಾವ್ದೇ ಕಾರಣಕ್ಕೆ ನಾವು ಫಿಕ್ಸ್ ಕೊಡಕ್ ಆಗೋದಿಲ್ಲ. ಈ ತರ ಮಾಡೋರು ಇದ್ದಾರೆ ಬೆಂಗಳೂರಲ್ಲಿ, ಡೆಫಿನೆಟ್ಲಿ ಇದೆ. ಇವಾಗ ಐದು ಅಪಾಯಿಂಟ್ಮೆಂಟ್ ಆಯ್ತು, ಇವಾಗ ಅವರು ಹಲ್ ಸೆಟ್ ಮಾಡಿಸ್ಕೊಳಕ್ಕೆ ಲಾಸ್ಟ್ ಬಂದಿದ್ದಾರೆ, ಅವರಿಗೆ ಏನೇನು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಂತ ನಾವು ಸ್ವಲ್ಪ ವಿಚಾರಿಸ್ಕೊಳ್ಳೋಣ. ಅಕ್ಕಪಕ್ಕ ಸಾವಿರ ಆಗುತ್ತೆ, ಇನ್ನೊಂದು ಅಕ್ಕಪಕ್ಕ ಹಳ್ಸಕ್ಕೆ
ಕಥೆನ ಹೇಳಕ್ ಇಷ್ಟಪಡ್ತೇನೆ. ಎಲ್ಲ ಕಥೆಗೆ ಎರಡು ಕೋಣ ಇರುತ್ತೆ, ಆಯ್ತಾ? ಈ ಕಥೆಯ ಒಂದು ಕೋಣ ಏನು ಅಂದ್ರೆ, ಇವಾಗ ಉದಾಹರಣೆಗೆ ನಮ್ಮ ಹತ್ರ ಒಂದು ದೌಡೆ ಹಣ್ಣಿದೆ, ಇದಕ್ಕೆ ಒಂದು ಚಿಕ್ಕ ಕಪ್ಪು ಚುಕ್ಕೆ ಬರುತ್ತೆ. ಯಾವತ್ತೂ ಒಂದು ಹಣ್ಣು ಫುಲ್ ಕೊಳ್ತೋಗೋದಿಲ್ಲ ಅಥವಾ ಫುಲ್ ಹುಳ ಹಿಡಿಯೋದಿಲ್ಲ, ಒಂದು ಕಪ್ಪು ಚುಕ್ಕೆ ಕಾಣುತ್ತೆ. ನಾವೇನಾದರೂ ಅದನ್ನ ನೋಡಿ ಅಬ್ಸರ್ವ್ ಮಾಡಿ, ಆಯ್ತಾ, ಅದು ಬಂದ್ಬಿಟ್ಟು ನಮ್ಮಿಂದ ಕೇಳಿ ಆಸ್ಪತ್ರೆಯಲ್ಲಿ ರೂಮ್ ನಂಬರ್ 6 ಹೋಗಿ ಒಂದು ಸಿಮೆಂಟ್ ಹಾಕ್ಸಿಬಿಟ್ರೆ 500 ರೂಪಾಯಲ್ಲಿ ಕೆಲಸನೂ ಮುಗಿಯುತ್ತೆ. ಅದಾದ್ರೆ ನಿಮ್ಗೆ ಹಲ್ಲಿ ಏನು ತೊಂದರೆ ಇರೋದಿಲ್ಲ, ನಿಮಗೆ ಹಲ್ಲಿನ ಸೆಟ್ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ, ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ, ಎಲ್ಲ ಎಲ್ಲ ಚೆನ್ನಾಗಿರುತ್ತೆ, ನಿಮ್ದು ಜನರಲ್ ಆರೋಗ್ಯ ಕೂಡ ಕಾಪಾಡ್ಕೋಬಹುದು. ಅದೇ ಇದೇ ಕಥೆಗೆ ಇನ್ನೊಂದು ಕೋಣ ಇದೆ. ಇವಾಗ ನೋಡಿ, ಅದೇ ಥರ ನಾನು ತೋರಿಸಿದಂಗೆ ಒಂದು ಹಲ್ಲು ಹುಳ ಹಿಡಿಯುತ್ತೆ, ಅದು ಕಪ್ಪು ಜುಗ್ಗೆ, ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಯಾವ ಲೆವೆಲ್ಗೆ ನೆಗ್ಲೆಕ್ಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. 6 ತಿಂಗಳಾಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, ಅದು ರೂಟಿನಲ್ಲಿ ಆಗುವಂತ ಕಂಡೀಷನ್ಗೆ ಬಂದ್ಬಿಡುತ್ತೆ. ಆ ಕಂಡೀಷನ್ ಬಂದಾಗ ಕೂಡ ನಾವು ಎಷ್ಟೋ ಜನ ನಮ್ಮ ಭಾರತದಲ್ಲಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಹಂಗ್ ನೆಗ್ಲೆಕ್ಟ್ ಮಾಡಿ ಕೊನೆಗೆ ಏನಾಗುತ್ತೆ, ಆ ಅಲ್ಲೇ ಹೋಗ್ಬಿಡುತ್ತೆ, ಆಯ್ತಾ? ಹೋಗಿ ಅಲ್ಲಿ ಹೋದ್ಮೇಲೆ ತಕ್ಷಣ ಒಂದು ಕಟ್ಟಿಸ್ಕೋತೀವ, ಅದು ಮಾಡಿಲ್ಲ, ಅಲ್ಲೂ ನೆಗ್ಲೆಕ್ಟ್ ಮಾಡ್ತೀವಿ. ಅಲ್ಲಿ ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಸಪೋಸ್ ನಿಮ್ಗೆ ಒಂದು ಹಣ್ಣು ಇವಾಗ ಹೋಯ್ತು ಅಲ್ವಾ, ಅವಾಗ ನಮ್ದು ಏನಾಗುತ್ತೆ, ನಮ್ಮ ಬಾಯಲ್ಲಿ ಪ್ರತಿ ಒಂದು ಹಣ್ಣು ಒಂದು ಹಣ್ಣಿಗೆ ಸಪೋರ್ಟ್ ಕೊಡ್ಕೋತಾರೆ. ಯಾವಾಗ ಈ ತರ ಒಂದು ಹಣ್ಣು ಹೋಯ್ತು, ಅವಾಗ ಮೇಲ್ಗಡೆ ಹಣ್ಣು ಕೆಳಗಡೆ ಬರುತ್ತೆ, ಮತ್ತೆ ಅಕ್ಕಪಕ್ಕದ ಹಣ್ಣು ಆ ಜಾಗನ ಮುಚ್ಕೊಳಕ್ಕೆ ಟ್ರೈ ಮಾಡುತ್ತೆ. ಯಾವಾಗ ಈ ಹಣ್ಣುಗಳಿಗೆ ಮಲಗಿಬಿಡುತ್ತವ ಜಾಗದಲ್ಲಿ, ಅಲ್ಲಿ ನೀವು ತಿನ್ನೋ ಪದಾರ್ಥ ಎಲ್ಲ ಸೇರಿಕೊಂಡು ಆ ಹಣ್ಣುಗಳು ಹುಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆ ರೀತಿ ಏನಾಗುತ್ತೆ, ಒಂದು ಕಡೆ ನಿಮ್ಗೆ ದೌಡೆಯಲ್ಲಿಂದ ಪಲ್ಯದಿಂದ ಕೊಳ್ತೋಗ್ಬಿಟ್ಟು ಅಥವಾ ಹುಳ ಹಿಡಿದ್ಬಿಟ್ಟು ಒಂದು ಕಡೆ ನಿಮ್ಗೆ ಏನು ತಿನ್ನಕ್ ಆಗದೆ ಇರೋ ತರ ಆಗುತ್ತೆ. ಅವಾಗ ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಬರ್ತೀವ, ಅವಾಗೂ ಬರೋದಿಲ್ಲ, ಯಾಕಂದ್ರೆ ಇನ್ನೊಂದು ಕಡೆ ಇದೆ ಅಲ್ಲಿ ಅಲ್ಲಿಗೆ ಸ್ಟಾರ್ಟ್ ಮಾಡ್ತೀವಿ. 3 ರಿಂದ 4 ವರ್ಷ, 4 ರಿಂದ 5 ವರ್ಷ ಅಲ್ಲಿಂದ ಇರ್ತೀವಿ. ಅದು ಒಂದೇ ಕಡೆ ಏನಾಗುತ್ತೆ, ಅಲ್ಲಿ ಹೊಸಡೆಯಿಂದ ಲೂಸ್ ಆಗುತ್ತೆ, ಅಲ್ಲಿ ಮೂಳೆಯಿಂದ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಡೆ ಆಗಲೇ ಹೋಗಿದೆ, ಇದು ಇವಾಗ ಹೋಗಿದೆ. ಇವಾಗ ಏನಾಯ್ತು, ಒಂದ್ 8-9 ವರ್ಷ ಆಗಿ ಟೋಟಲ್ ಇಲ್ಲ, ಇದೇ ತರ ಇದ್ದು ಇದ್ದು. ಇವಾಗ ನಾವು ಬಂದ್ಬಿಟ್ಟು, ಸರ್ ಎರಡು ಕಡೆ ದೌಡೆ ನಾವು ತಿನ್ನಕ್ ಆಗ್ತಾ ಇಲ್ಲ, ನಮಗೆ ಫಿಕ್ಸ್ ಕೊಡಿ ಅಂತ ಹೇಳಿ, ಅದು ಹೆಂಗೆ ಸಾಧ್ಯ, ಅದು ಸಾಧ್ಯ ಆಗೋದಿಲ್ಲ. ಆದ್ದರಿಂದಾಗಿ ಇವಾಗ ನೋಡಿ, ನಮ್ಗೇನು ಈ ಇಬ್ರು ಪೇಷಂಟ್ಗಳು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಅವ್ರು ಈ ತರ ಬಂದಿದ್ದಾರೆ. ಏನು ಅಕ್ಕಪಕ್ಕದ ಹಣ್ಣುಗಳು ಚೆನ್ನಾಗಿದ್ದಾವೆ, ಹಣ್ಣು ಬಿದ್ದಿದ ತಕ್ಷಣ ಬಂದಿದ್ದಾರೆ, ನಮ್ಗೆ ನಾನೇನು ಇವಾಗ ಬ್ರಿಜ್ ಕೊಡಕ್ಕಾದ್ರು ಅಥವಾ ಒಂದು ಟೈಟಾನಿಯಂ ಲೋಹ ಹಾಕ್ಲಿಕ್ಕೆ ಆದ್ರು ನನ್ನ ಹತ್ರ ಕರೆಕ್ಟ್ ಆಗಿ ಮೂಳೆ ಇದೆ, ಎಲ್ಲ ನನ್ಗೆ ಏನ್ ಬೇಕೋ ಅದು ಕರೆಕ್ಟ್ ಆಗಿದೆ. ಸೊ ಆ ಪೇಷಂಟ್ ನನ್ನ ಖಂಡಿತವಾಗಿ ಅವ್ರು ಏನು ಕೇಳ್ತಾ ಇದ್ರೆ ಅದು ಕೊಡಬಹುದು. ಅದಾದ್ಮೇಲೆ ಅವ್ರು ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಅಂದ್ರೆ ಅದು ಅವ್ರಿಗೆ 15-20 ವರ್ಷ ಖಂಡಿತವಾಗಿ ಚೆನ್ನಾಗಿ ಬಂದೇ ಬರುತ್ತೆ. ಇವಾಗ ನಾವು ಇಲ್ಲಿ ನೀವು ಎರಡು ದೃಶ್ಯಗಳ ನೋಡ್ತಾ ಇದ್ದೀರಾ, ಒಬ್ರು ಬ್ರಿಜ್ ಕೇಳ್ತಾ ಇದ್ದಾರೆ, ಒಬ್ರು ಸ್ಕ್ರೂ ಕೇಳ್ತಾ ಇದ್ದಾರೆ. ಅದು ಯಾವ ತರ ಅಂತ ನಾನು ಇವಾಗ ಹೇಳ್ತೀನಿ. ಇವಾಗ ನಾವು ಬ್ರಿಜ್ ಅಂತ ಮಾತಾಡಿದ ತಕ್ಷಣ ಏನೇ ನಮ್ಗೆ ಬ್ರಿಜ್ ಅಂತ ತಕ್ಷಣ ಏನ್ ನೆನಪಾಗುತ್ತೆ, 2 ಪಿಲ್ಲರ್ ನೆನಪಾಗುತ್ತೆ. ಆ ಕಡೆ ಒಂದು ಪಿಲ್ಲರ್ ಇರುತ್ತೆ, ಈ ಕಡೆ ಒಂದು ಪಿಲ್ಲರ್ ಇರುತ್ತೆ. ಅದೇ ತರ ನಮ್ಮ ಬಾಯಲ್ಲಿ ಒಂದು ಹಲ್ಲು ಹೋಗಿದ್ರೆ ನಾವು ಅಕ್ಕಪಕ್ಕದ ಹಲ್ಲುಗಳನ್ನ ಎರಡು ಹಲ್ಲುಗಳನ್ನ ಪಿಲ್ಲರ್ ತರ ತಗೊಂಡ್ಬಿಟ್ಟು ಅದನ್ನ ಟ್ರಿಮ್ ಮಾಡಿ ಅದಕ್ಕೆ ಒಂದು ಬ್ರಿಜ್ ನ ಕೊಡ್ತೀವಿ. ಇದ್ರ ಕಡೆ ಒಂದು ಪ್ರಾಬ್ಲಮ್ ಇರುತ್ತೆ. ಇವಾಗ ನಾನು ಹೆಂಗ್ ಮೇಂಟೈನ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ವಿಡಿಯೋ ಮುಖಾಂತರ. ಬಟ್ ನಾವೇನ್ ಮಾಡ್ತೀವಿ, ಅದನ್ನ ಫಾಲೋ ಮಾಡಿಲ್ಲ. ಒಂದ್ಸಲ ಬ್ರಿಜ್ ಹಾಕ್ಸ್ಕೊಂಡು ಹೋದ ನಂತರ ನಾವೆಲ್ಲ ಬಿಟ್ಬಿಡ್ತೀವಿ, ನಾವೇನೋ ತಿಂತೀವಿ, ಬಾಯಿ ಮುಟ್ಬಿಡಿಸೋದಿಲ್ಲ, ಎಲ್ಲ ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ನಮ್ಮ ಬ್ರಿಜ್ಗೂ ಮತ್ತೆ ಹೊಸಡುವವ್ರ ರಂಧ್ರಗಳಿರುತ್ತೆ, ಚಿಕ್ಕ ಚಿಕ್ಕ ರಂಧ್ರಗಳು ನಮಗೆ ಕಾಣದೇ ಇರ್ಬೋದು. ಅಲ್ಲಿ ನೀವು ತಿನ್ನೋ ಆಹಾರ ಪದಾರ್ಥಗಳು, ಕುಡಿಯೋ ಏನೇ ಪಾನೀಯ ವಸ್ತುಗಳು ಏನೇ ಇರ್ಬೋದು, ಅದೆಲ್ಲ ಹೋಗಿ ಸಿಗಾಕೊಂಡು ನಿಮ್ಗೆ ಅಲ್ಲೆಲ್ಲ ಹುಳ ಹಿಡಿಯೋಕೆ ಸ್ಟಾರ್ಟ್ ಆಗುತ್ತೆ. ಏನ್ ಎಫೆಕ್ಟ್ ಆಗ್ತಾ ಇದೆ, ಕೆಳಗಡೆ ಇರೋ 2 ಪಿಲ್ಲರ್ಗಳು ಅಂದ್ರೆ ಅವೇನು ಹಲ್ಲುಗಳು. ಸೊ ಏನಾಗುತ್ತೆ, ಒಂದು 5-6 ವರ್ಷ ಆದ ನಂತರ ನಿಮ್ಗೆ ಆ ಪಿಲ್ಲರ್ ಅಂತ ಏನ್ ನಾವು ಡ್ರಿಮ್ ಮಾಡಿದ್ವಲ್ವಾ, ಅದು ಹುಳ ಹಿಡಿಯೋದು. ಅದರಲ್ಲಿ ನಿಮ್ಗೆ ನೋವು ಬರುತ್ತೆ, ಅವಾಗ ಬಂದಾಗ ನಾವು ಬ್ರಿಜ್ ತೆಗೆದು ನೋಡಿದ್ರೆ ಆ ಕಡೆ 2 ಹಲ್ಲುಗಳು ಕೂಡ ಹೊರಟೋಗಿರುತ್ತೆ. ಸೊ ಏನಾಯ್ತು, ಬೇಸಿಕಲಿ ಒಂದು ಹಣ್ಣ ಕಟ್ಸಕ್ಕೋಸ್ಕರ 3 ಹಣ್ಣ ಕಳ್ಕೊಂಡಾಯ್ತು. ಸೊ ನಾವು ಬ್ರಿಜ್ಗೆ ಹೋಗ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅಥವಾ ಇನ್ನೊಂದು ಆಪ್ಷನ್ ಇದೆ ನಿಮ್ಗೆ, ಈ ತರ ತುಂಬಾ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಟೈಟಾನಿಯಂ ಲೋಹಗಳನ್ನ ಕಂಡಿಯೋಕೆ ಸ್ಟಾರ್ಟ್ ಮಾಡುದು. ಅದೇ ಅವತರ ಮಾಡ್ತಾರೆ, ಅಕ್ಕಪಕ್ಕದ ಹಣ್ಣ ಟಚ್ಚೇ ಮಾಡೋದಿಲ್ಲ, ಆಯ್ತಾ? ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿರೋ ತರ ಅದೇ ಹಣ್ಣಿನ ಸೆಟ್ಟು ಚಿಕಿತ್ಸಾ ವಿಧಾನ ಹೇಳಿದ್ರಲ್ವಾ, ಅದೇ ತರ ನಿಮ್ಗೆ ಇಲ್ಲೂ ಕೂಡ 2 ಸ್ಟೇಜ್ ಪ್ರೊಸೀಜರ್, 2 ಸ್ಟೇಜ್ ಅಲ್ಲಿ ಒಂದು ಪ್ರೊಸೀಜರ್ ಮಾಡ್ತೀವಿ. ಟೈಟಾನಿಯಂ ಲೋಹ ನಾ 20 ಕೂರಿಸಿದೀನಿ ಅಂದ್ರೆ 3-6 ತಿಂಗಳು ಆ ಟೈಟಾನಿಯಂ ಲೋಹ ಸುತ್ತು ಮೂಳೆ ಜೋಡ್ಕೋಬೇಕು. ಅದೆಲ್ಲ ಜೋಡನೆ ನಂತರ ನಾನು ನಿಮ್ಗೆ ಕರೆದ್ಬಿಟ್ಟು ಈ ತರ ಒಂದು ಕ್ಯಾಪ್ ಕೊಡ್ತೇನೆ, ಆಯ್ತಾ? ಇದು ನಿಮ್ಗೆ ಇಂಪ್ಲಾಂಟ್ ಟ್ರೀಟ್ಮೆಂಟ್, ಇಂಪ್ಲಾಂಟ್ ಅಂತ ನಾವು ಕರಿತೀವಿ. ಇದು ನಮ್ಮ ಆಸ್ಪತ್ರೆಯಲ್ಲಿ 15,000 ರೂಪಾಯಿ ಮಾಡ್ತೇವೆ. ಇದು ನಿಮಗೆ ಆಲ್ ಸೆರಾಮಿಕ್ ಅಂತ ಬರುತ್ತೆ, ಮತ್ತೆ ಲೋಹದ ಒಂದು ಕಲರ್ ಬರುತ್ತೆ. ಈ ತರ ಒಂದು 2 ಆಪ್ಷನ್ ಇರುತ್ತೆ ನಿಮಗೆ, ಯಾವುದು ಬ್ರಿಜ್ ಅಲ್ಲಿ. ಇವಾಗ ನಾವೆಲ್ಲರೂ ನಾವು ಬ್ರಿಜ್ ಆಗಲಿ ಅಥವಾ ಇಂಪ್ಲಾಂಟ್ ಆಗಲಿ ಹಾಕ್ಸ್ಕೊಂಡು ಹೋಗೋದು ದುಡ್ಡು ಕೆಲಸ ಅಲ್ಲ. ಹಾಕ್ಸ್ಕೊಂಡು ಹೋದ್ರೆ ಅದನ್ನ ಹೆಂಗ್ ಮೇಂಟೈನ್ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದು ಯಾವ ತರ ಮೇಂಟೈನ್ ಮಾಡ್ಕೊಂತ ನಾವು ಈ ಒಂದು ಚಿಕ್ಕ ವಿಡಿಯೋ ಮುಖಾಂತರ ನೋಡೋಣ. ಇದು ನಾವು ಡೆಂಟಲ್ ಫ್ಲಾಸ್ ಅಂತ ಕರಿತೀವಿ. ಇದೇನಿಲ್ಲ, ಒಂದು ದಾರ ತರ ಇರುತ್ತೆ, ಆಯ್ತಾ?
ನೋಡಿ ಇವಾಗ ಅವ್ರು ಹೆಂಗೆ ಹಣ್ಣು ಮಧ್ಯದಲ್ಲಿ ಇದನ್ನ ಪಾಸ್ ಮಾಡ್ಬೇಕು ಅಥವಾ ಹೆಂಗೆ ಏನೋ ನಡೆಸ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ತರ ಒಂದು 6-8 inches ಅಷ್ಟು ನೀವು ಡೆಂಟಲ್ ಫ್ಲಾಸ್ ಅನ್ನು ತೆಗೆದುಕೊಳ್ಳಿ, ಅದು ಕಟ್ ಮಾಡೋಕೆ ಅಲ್ಲೇ ನಿಮ್ಗೊಂದು ಬ್ಲೇಡ್ ಇರುತ್ತೆ, ಆ ಡಬ್ಬದಲ್ಲೇ ಒಂದು ಬ್ಲೇಡ್ ಇರುತ್ತೆ, ಸೊ ಅದು ಅಲ್ಲೇ ಕಟ್ ಆಗುತ್ತೆ. ಅದನ್ನ ನೀವು ಈ ರೀತಿಯಾಗಿ ಸುತ್ಕೊಳ್ಬೇಕು ನಿಮ್ಮ ಎರಡು ಬೆರಳಿಗೆ, ಎಡಗೈ ಒಂದು ಬೆರಳು, ಬಲಗೈಲಿ ಒಂದು ಬೆರಳು, ಈ ತರ ಸುತ್ಕೊಂಡ್ಬಿಟ್ಟು ಈ ತರ. ಇವಾಗ ನೋಡಿ ನೀವು ಬ್ರಿಡ್ಜ್ ಹಾಕ್ಸಿದ್ದೀರಾ, ಅದ್ರ ಮಧ್ಯದಲ್ಲಿ ನೀವು ನಾವು ನಾರ್ಮಲ್ ಏನ್ ಹಲ್ಲಿನ ಬ್ರಷ್ ಗಳು ಯೂಸ್ ಮಾಡ್ತೀವಿ ಅದು ನಿಮ್ಗೆ ಮುಂದೆ ಮತ್ತೆ ಹಿಂದೆ ಮಾತ್ರ ಕ್ಲೀನ್ ಮಾಡುತ್ತೆ. ಬಟ್ ನಮ್ಮ ಹಲ್ಲಿಗೆ 4 ಸೈಡ್ ಇರುತ್ತೆ, ಇನ್ನ 2 ಸೈಡ್ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ. ಆ 2 ಸೈಡ್ ಅಲ್ಲಿ ನಾವೇನೋ ಪದಾರ್ಥಗಳು ತಿಂದ್ರೆ ಅದೆಲ್ಲ ಹೋಗಿ ಅಲ್ಲಿ ಸಿಗಾಕೊಳ್ಳುತ್ತೆ, ಅಲ್ಲಿ ನಿಮ್ದು ಬ್ರಷ್ ಹೋಗಿ ಕೆಲಸ ಮಾಡೋದಿಲ್ಲ. ಅಂತ ಕಡೆ ನಾವೇನ್ ಮಾಡ್ತೀವಿ, ಈ ಒಂದು ವೈರ್ ಅಥವಾ ಈ ಒಂದು ಡೆಂಟಲ್ ಫ್ಲಾಸ್ ನ ಯೂಸ್ ಮಾಡಿಬಿಟ್ಟು ಆ ಎಲ್ಲ ಕೊಳಗಳನ್ನ ತೆಗಿತೀವಿ. ಇನ್ನು ತೆಗೆಯೋದ್ರಿಂದ ಖಂಡಿತವಾಗಿ ನಿಮ್ದು ಇಂಪ್ಲಾಂಟ್ ಆಗಿರ್ಬೋದು, ನಿಮ್ದು ಹಲ್ಲಿನ ಸೆಟ್ ಏನು ಬ್ರಿಡ್ಜ್ ಆಗಿರ್ಬೋದು, ಇವೆಲ್ಲ ಖಂಡಿತವಾಗಿ 15-20 ವರ್ಷ ಸರ್ವಿಸ್ ಕೊಡ್ತವೆ. ಸೊ ನಾವು ಮೇಂಟೈನ್ ಮಾಡೋದು ಪ್ರತಿದಿನ 10-15 ನಿಮಿಷ ನೀವು ಈ ತರ ಮೇಂಟೈನ್ ಮಾಡಿದೀರಾ ಅಂದ್ರೆ ಖಂಡಿತವಾಗಿ ನೀವು ಇನ್ನೊಂದ್ಸಲ ಅದಕ್ಕೆ ಖರ್ಚು ಮಾಡೋ ಕೆಲಸ ಇರೋದಿಲ್ಲ, ನಮಗೂ ಕೆಲಸ ಇರೋದಿಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಅದರ ಒಂದು ಕಡೆ ಫ್ಲಾಸ್ ಮಾಡಿದ ನಂತರ ಮತ್ತೆ ಅದೇ ಕಡೆ ಮಾಡ್ತಾನೆ, ಇನ್ನೊಂದು ಕಡೆ ಫ್ಲಾಸ್ ತಗೊಂಡು ಬೇರೆ ಕಡೆ ಅದೇ ತರ ಮಾಡ್ಕೊಳ್ತಾ ಹೋಗಿ ಮುಂದೆ ಮತ್ತೆ ಹಿಂದೆ ಮೇಲೆ ಮತ್ತೆ ಕೆಳಗೆ. ಆದ್ರೆ ನನ್ನ ಕಥೆಯಲ್ಲಿ ಇನ್ನೊಂದು ಕೋಣ ಅಂತ ಹೇಳಿದ್ನಲ್ವ, ಇವಾಗ ನೋಡಿ ಇವರಿಬ್ಬರು ಬಂದು ಹಲ್ಲು ಹೋಗಿದ ತಕ್ಷಣ ಬಂದಿದ್ದಾರೆ, ಇವರಿಗೆ ನಾನು ಫಿಕ್ಸ್ಡ್ ಅಥವಾ ಫಿಕ್ಸ್ಡ್ ಅಲ್ಲಿ ಏನು ಟೈಟಾನಿಯಂ ಲೋಹ ಹಾಕ್ತೀನಿ ಅಥವಾ ಬ್ರಿಡ್ಜ್ ಕೊಡ್ತೀನಿ. ಬಟ್ ನಮ್ಮಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಎಷ್ಟೋ ಜನ ಈ ತರ ಒಂದು ಕಂಡೀಷನ್ ಅಲ್ಲಿ ಬರೋದಿಲ್ಲ. ನಾನು ಹೇಳಿದ್ನಲ್ವ ಎಲ್ಲ ನೆಗ್ಲೆಕ್ಟ್ ಮಾಡಿರ್ತಾರೆ, ಲಾಸ್ಟ್ ಅಲ್ಲಿ ಎಳುವರೆ ತಿನ್ನಕ್ ಆಗ್ತಿಲ್ಲ, ಇನ್ನ ಏನೋ ಮಾಡಕ್ಕಾಗ್ತಿಲ್ಲ, ತುಂಬಾ ನೋವಿದೆ ಅಂತ ನಮ್ಮ ಹತ್ರ ಬಂದ್ಬಿಟ್ಟು ಸರ್ ಫಿಕ್ಸ್ಡ್ ಬೇಕು ಅಂತ ಹೇಳ್ತಾರೆ. ಆ ತರ ಏನ್ ಕೊಡ್ಲಿಕ್ಕೆ ಆಗುತ್ತೆ? ಇವಾಗ ನೀವೇ ಅಬ್ಸರ್ವ್ ಮಾಡಿ, ನಾನೇನ್ ಇವಾಗ ಒಂದು ಬ್ರಿಡ್ಜ್ ಕೊಡ್ಬೇಕು ಅಂದ್ರೆ ನಮ್ಗೆ ಪಿಲ್ಲರ್ ಇರಬೇಕು. ಈ ಪಿಲ್ಲರ್ ಗಳು ನೋಡಿ, ಇಲ್ಲಿ ಇಲ್ಲಿ ಇರಬೇಕಾಗಿರೋ ಹೊಸಡು ಇಲ್ಲಿವರೆಗೂ ಸೌದೋಗಿದೆ, ಅಂದ್ರೆ ಹೊಸಡು ಜೊತೆ ಮೂಳೆ, ಮೂಳೆ ಸಹಿತ ಹೊಸಡು ಅದರಂತೆ ಹೋಗುತ್ತೆ. ಆಯ್ತಾ? ಸೊ ಈ ತರ ಒಂದು ಕೇಸಸ್ ಅಲ್ಲಿ ನಮ್ಗಿರೋ ಒಂದೇ ಒಂದು ಆಪ್ಷನ್ ಏನಾಗಿರುತ್ತೆ? ತೆಗೆದು ಹಾಕೋ ಹಲ್ಲಿನ ಸೆಟ್. ಈ ತೆಗೆದು ಹಾಕೋ ಹಲ್ಲಿನ ಸೆಟ್ ಏನ್ ಮಾಡುತ್ತೆ ನೀವೆಲ್ಲರಿಗೂ ಗೊತ್ತೇ ಗೊತ್ತಿದೆ. ಇದಕ್ಕೆ ನಾವು ಒಂದು ಮೆಟಲ್ ಈ ತರ ಒಂದು ಏನಂತಾರೆ ಅದು ಮತ್ತೆ ಲೋಹದ ಒಂದು ಪಂಕ್ತಿಯನ್ನು ಕೊಟ್ಟಿರ್ತೀವಿ, ಅದು ಹೋಗಿ ನಿಮ್ಗೆ ಯಾಕಂದ್ರೆ ನೀವು ಲೂಸ್ ಲೂಸ್ ಆಗುತ್ತೆ ಅಂತ ಹೇಳ್ತಾರೆ, ಯಾಕಂದ್ರೆ ಇದು ತೆಗೆದು ಹಾಕೋ ಹಲ್ಲಿನ ಸೆಟ್. ಇದಕ್ಕೆ ನಾವೇನ್ ಮಾಡ್ತೀವಿ, ಒಂದು ತಂತಿ ಕೊಟ್ಬಿಟ್ಟು ಆ ಹಲ್ಲಿಗೆ ಸಪೋರ್ಟ್ ಕೊಟ್ಟಿರ್ತೀವಿ. ಆ ಹಲ್ಲಿ ಏನಾಗುತ್ತೆ, ನೀವು ತೆಗೆದು ಆ ಹಲ್ಲಿಗೆ ಟಚ್ ಆಗಿ 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 ಆ ಹಲ್ಲು ಹಾಳಾಗೋ ಚಾನ್ಸಸ್ ಇರುತ್ತೆ. ಆದ್ರಂತೆ ಕೊನೆಗೆ ಈ ಹಲ್ಲಿನ ಸೆಟ್ ಅಲ್ಲಿ ನಿಮ್ಗೆ ಇನ್ನೊಂದೆರಡನ್ನು ಹಂಗೆ ಜಾಯಿನ್ ಆಗಿ 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 ಒಂದು ಕಡೆಯದಾಗಿ ಒಂದು ಫುಲ್ ಹಲ್ಲಿನ ಸೆಟ್ ಬರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನೀವೆಲ್ಲರೂ ಅದೇನ ಒಂದು ಪ್ಯಾಕ್ ಟೆನ್ಷನ್ ಅಥವಾ ಈ ರೋಡ್ ಸೈಡ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ವ, ಅದನ್ನ ನೀವು ಸ್ಟಾಪ್ ಮಾಡಿ ದಯವಿಟ್ಟು ನೀವು ಯಾವಾಗ ಏನ್ ಪ್ರಾಬ್ಲಮ್ ಇದೆ ನೋಟಿಸ್ ಮಾಡ್ತೀರಲ್ವ ಅವಾಗೆ ಬಂದು ನಮ್ಮನ್ನು ನೋಡಿದ್ರೆ ನಾವು ನಿಮ್ಗೆ ಏನ್ ಪ್ರೊಸೀಜರ್ ಕರೆಕ್ಟ್ ಮಾಡಬೇಕಾಗತ್ತೆ ಅದು ಖಂಡಿತ ನಾವು ಮಾಡಿ ಅದಾದ್ರೆ ನೀವು ಫ್ರೀಯಾಗಿ ನಿಮ್ಗೆ ಏನ್ ಬೇಕೋ ತಿನ್ಕೊಂಡು ಆರಾಮಾಗಿ ಇರ್ಬೋದು.